ದೇವತಾರ್ಜುನ ನಮಃ ಜ್ಯೋತಿರ್ವಿಜ್ಞಾನ ದಿನಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಸೋಮವಾರ ದಿನಾಂಕ 9/11/2020. ಇವತ್ತು ರಾಹು ಕಾಲ ಮುಂಜಾನೆ 7:30 to 9:00. ಸೋಮವಾರ ನಂತರ ಶನಿವಾರ ರಾಹು ಕಾಲ. ನಾನು ಮೊದಲೇ ತಿಳಿಸಿದಂತೆ ಇಂದು ಮಂದ ಬುಧ ಸೋಮ್ಯ ರವಿ ಭೌಮೋ ದಿವಾಕರ ಈ ರೀತಿ ರಾಹು ಕಾಲವನ್ನು ಗಣನೆ ಮಾಡಬೇಕು. ಆದರೆ ರಾಹು ಕಾಲವನ್ನು ಸಾಮಾನ್ಯವಾಗಿ ಪಂಚಾಂಗದಲ್ಲಿ ಮತ್ತು ದಿನದೀರ್ಷಿಕೆಯಲ್ಲಿ ಒಂದು ನಿಗದಿತ ಸಮಯವನ್ನು ಕೊಟ್ಟಿರ್ತಾರೆ. ಸೋಮವಾರ 7:30 to 9:00 ಅಂತಂದರೆ ಸೂರ್ಯೋದಯ 6 ಗಂಟೆಗೆ ಆದಾಗ 7:30 to 9:00. ಒಂದು ವೇಳೆ ಸೂರ್ಯೋದಯ 6:15 ಆಗಿತ್ತು ಅಂತಂದರೆ 15 ನಿಮಿಷವನ್ನು ಕೂಡಿಸಿಕೊಳ್ಳಬೇಕು. ಸೂರ್ಯೋದಯ 5:45 ಅಂತಂದರೆ 15 ನಿಮಿಷ ಕಳ್ಕೊಳ್ಳಬೇಕು. ಈಗ ಪಂಚಾಂಗ ಪಠಣ. ಶ್ರೀ ಶಾಲಿವಾನುಶಕೆ 1942 ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತೀಕ ಮಾಸ ಶುಕ್ಲಪಕ್ಷ ನವಮಿ. ಇಂದು ನವಮಿ ಮುಂಜಾನೆ 7:30 ಇದೆ. ಆನಂತರ ದಶಮಿ ಬರುತ್ತದೆ. ಹಾಗೆ ಚಂದ್ರನು ಆಶ್ಲೇಷ ನಕ್ಷತ್ರದಲ್ಲಿ 8:42 ಇರುತ್ತಾನೆ, ಅಂದರೆ ಕರ್ಕ ರಾಶಿಯಲ್ಲಿ. ಆನಂತರ ಸಿಂಹರಾಶಿಯಲ್ಲಿ ಮಗ ನಕ್ಷತ್ರ ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೆ. ಇವತ್ತಿನ ಗ್ರಹಸ್ಥಿತಿಯನ್ನು ನೋಡಲಾಗಿ ರವಿ ತುಲಾರಾಶಿಯಲ್ಲಿ, ಚಂದ್ರ ಮುಂಜಾನೆ ಕರ್ಕ ರಾಶಿಯಲ್ಲಿ, ಆನಂತರ ಸಿಂಹರಾಶಿಯಲ್ಲಿ, ಮಂಗಳ ಮೀನರಾಶಿಯಲ್ಲಿ, ಬುಧ ತುಲಾರಾಶಿಯಲ್ಲಿ, ಗುರು ಧನುರಾಶಿಯಲ್ಲಿ, ಶುಕ್ರ ಕನ್ಯಾರಾಶಿಯಲ್ಲಿ, ಶನಿ ಮಕರ ರಾಶಿಯಲ್ಲಿ, ರಾಹು ವೃಷಭ ರಾಶಿಯಲ್ಲಿ ಮತ್ತು ಕೇತು ವೃಶ್ಚಿಕ ರಾಶಿಯಲ್ಲಿ ಈ ರೀತಿ ಗ್ರಹಸ್ಥಿತಿ ಇದೆ. ಚಂದ್ರನ ಮತ್ತು ಗುರುವಿನ ಪ್ರಮುಖವಾದ ಗ್ರಹವನ್ನು ಆಧಾರವಾಗಿಟ್ಟುಕೊಂಡು ನಾವು ಇಂದಿನ ದಿನ ಭವಿಷ್ಯವನ್ನು ನೋಡಲಾಗಿ ಮೇಷರಾಶಿಗೆ ಮೇಷರಾಶಿಯಿಂದ ಪಂಚಮದಲ್ಲಿ ಚಂದ್ರ ಇದ್ದಾನೆ. ಮೇಷರಾಶಿಯ ಅಧಿಪತಿ ಮಂಗಳನು 12ನೇ ಸ್ಥಾನದಲ್ಲಿದ್ದಾನೆ. ಮೇಷರಾಶಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ. ಮಂಗಳನ ಹೊರತಾಗಿ ಬಹುತೇಕ ಎಲ್ಲ ಗ್ರಹಗಳು ಶುಭ ಸ್ಥಾನದಲ್ಲಿವೆ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡರೆ ಮೇಷರಾಶಿಯವರು ಇಂದು ಒಳ್ಳೆಯ ಫಲವನ್ನು ಪಡೆಯಲು ಸಾಧ್ಯವಿದೆ. ಕೋಲರತ್ನ ಧರಿಸಿರಿ. ಪೂರ್ವ ದಿಕ್ಕಿನ ವ್ಯವಹಾರದಲ್ಲಿ ಕೆಲಸ ಕಾರ್ಯಸಿದ್ಧಿಯಾಗುತ್ತದೆ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯ ಅಧಿಪತಿ ಶುಕ್ರ ಪಂಚಮದಲ್ಲಿ ನೀಚನಾಗಿದ್ದಾನೆ. ವೃಷಭ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಚತುರ್ಥ ಸ್ಥಾನದಲ್ಲಿದ್ದರೆ ತಾಯಿ ಆಸ್ತಿ ಸುಖ, ವಾಹನ ಸುಖ, ಸಮೃದ್ಧಿಯನ್ನು ಉಂಟು ಮಾಡುತ್ತಾನೆ. ಹಾಗಾಗಿ ನಿಮ್ಮ ರಾಶಿಗೆ ಶುಕ್ರ ನೀಚಾವಸ್ಥೆಯಲ್ಲಿದ್ದರೂ ನಿಮ್ಮ ರಾಶಿಯಲ್ಲಿ ರಾಹು ಭಯೋತ್ಪಾದಕ ಗ್ರಹ ಇದ್ದರೂ ನೀವು ಇಂದು ಚಂದ್ರನಿಂದ ಅತ್ಯಂತ ಶುಭ ಫಲವನ್ನೇ ಪಡೆಯುತ್ತೀರಿ. ಆದರೆ ನಿಮ್ಮ ರಾಶಿಯಲ್ಲಿ ಇರುವಂತಹ ರಾಹುವಿನ ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ಆರಾಧನೆ, ನವನಾಮ ಸ್ತೋತ್ರ ಪಠಣ ಮತ್ತು ಶುಕ್ರನ ನೀಚತ್ವ ನಿವಾರಣೆಗಾಗಿ ದುರ್ಗಾ ಆರಾಧನೆಯನ್ನು ಮಾಡಿರಿ. ಶ್ರೀ ಸೂಕ್ತ ಪಠಣ ಮಾಡುವುದರಿಂದ
ಮತ್ತು ಶ್ರೀಚಕ್ರ ಆರಾಧನೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯ ಅಧಿಪತಿ ಬುಧ ಕನ್ಯಾ ರಾಶಿ ತುಲಾ ರಾಶಿಯಲ್ಲಿದ್ದಾನೆ. ತುಲಾ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಉಂಟು ಮಾಡಿದ್ದಾನೆ. ಆದರೆ ರವಿ ತುಲಾ ರಾಶಿಯಲ್ಲಿ ನೀಚಾಂಶದಲ್ಲಿದ್ದಾನೆ. ರವಿ ನೀಚನಾದರೂ ಬುಧ ಪಂಚಮ ಸ್ಥಾನದಲ್ಲಿರುವುದು ರಾಶಾಧಿಪತಿಯವರಿಗೆ ಅಥವಾ ರಾಶಿಯವರಿಗೆ ಇದು ಒಳ್ಳೆಯ ಫಲ. ಮತ್ತು ಚಂದ್ರನು ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿದ್ದಾನೆ. ಗುರು ಸಪ್ತಮ ಸ್ಥಾನದಲ್ಲಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ ಅವನ ಸಂಪೂರ್ಣ ದೃಷ್ಟಿ ಬಿದ್ದು ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿದೆ. ಆದರೂ ಅಷ್ಟಮ ಸ್ಥಾನದಲ್ಲಿರುವಂತಹ ಶನಿಗೆ ಆಂಜನೇಯನ್ನು ಉಪಾಸನೆ ಮಾಡಿರಿ ಮತ್ತು ರವಿಯ ದೋಷ ನಿವಾರಣೆಗಾಗಿ ಪಂಚಮನಲ್ಲಿ ರವಿ ನೀಚನಾಗಿದ್ದರೆ ಪುತ್ರರಿಗೆ ತೊಂದರೆ, ಪುತ್ರರ ವಿರೋಧ, ಅದಕ್ಕಾಗಿ ಆದಿತ್ಯ ಹೃದಯ ಸ್ತೋತ್ರ ಪಠನ ಮಾಡಿರಿ, ಈಶ್ವರ ಆರಾಧನೆ ಮಾಡಿರಿ. ಮುಂದಿನ ರಾಶಿ ಕರ್ಕ. ಕರ್ಕ ರಾಶಿಯ ಅಧಿಪತಿ ಚಂದ್ರ ಪ್ರಾತಃ ಕಾಲದಲ್ಲಿ ಸ್ವರಾಕ್ಷೇತ್ರದಲ್ಲೇ ಆಶ್ಲೇಷ ನಕ್ಷತ್ರ ನಾಲ್ಕನೇ ಚರಣದಲ್ಲಿರ್ತಾನೆ. ಆದರೆ 7 ಗಂಟೆ ನಂತರ ಚಂದ್ರನು ಮಗಾ ನಕ್ಷತ್ರ ಸಿಂಹರಾಶಿಗೆ ಪ್ರವೇಶಿಸುತ್ತದೆ. ರಾಶಿಯಿಂದ ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾಗ ಆರ್ಥಿಕ ಮುಗ್ಗಟ್ಟನ್ನು ತುಟಾಗ್ರತೆಯನ್ನು ಉಂಟು ಮಾಡುತ್ತಾನೆ. ಆದ್ದರಿಂದ ಚಂದ್ರಗ್ರಹ ಶಾಂತಿ ಅಥವಾ ಅಕ್ಕಿದಾನ ದೇವಿ ಆರಾಧನೆ ಮಾಡುವುದು ಒಳ್ಳೆಯದು. ಮುತ್ತನ್ನು ಧರಿಸಿರಿ, ವಾಯುವ್ಯ ದಿಕ್ಕಿನ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಬಹುದು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಅಧಿಪತಿ ರವಿ ಪರಾಕ್ರಮ ಸ್ಥಾನದಲ್ಲಿ ಇದ್ದಾನೆ. ಆದರೆ ಬುಧಾದಿತ್ಯ ಯೋಗ ಉಂಟು ಮಾಡಿದ್ದರೂ ಅವನ ಸ್ಥಿತಿ ನೀಚಾವಸ್ಥೆಯಲ್ಲಿದೆ. ಅಧಿಕಾರಿಗಳಿಂದ ನೀವು ಅಪೇಕ್ಷೆ ಪಟ್ಟ ಕಾರ್ಯ ಸಾಧನೆ ಆಗುವ ಸಾಧ್ಯತೆ ಕಡಿಮೆ. ಹಾಗಾಗಿ ಸೂರ್ಯದೇವನ ಆರಾಧನೆ, ಸೂರ್ಯ ನಮಸ್ಕಾರ, ಈಶ್ವರ ಆರಾಧನೆ ಮಾಡುವುದರಿಂದ ಶುಭ ಸ್ಥಾನದಲ್ಲಿರುವಂತಹ ರವಿಯ ಸಂಪೂರ್ಣ ಫಲವನ್ನು ಪಡೆಯಬಹುದು. ಜೊತೆಯಲ್ಲೇ ನಿಮ್ಮ ಸ್ಥಾನದಿಂದ ಪಂಚಮದಲ್ಲಿ ಗುರು ಇದ್ದಾನೆ, ರಾಶಿಯಲ್ಲಿಯೇ ಚಂದ್ರ ಇದ್ದಾನೆ. ರಾಶಿಯಲ್ಲಿ ಚಂದ್ರ ಇದ್ದರೆ ಅನ್ನಪುಷ್ಟಿ ಅಂತ, ದುಷ್ಟಾನ್ನ ಭೋಜನ ಲಾಭ, ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಮೃದ್ಧಿ, ಆದ್ದರಿಂದ ಮಹತ್ವದ ಕೆಲಸ ಕಾರ್ಯಗಳು ಕೈಗೂಡುತ್ತದೆ, ಶುಭವಾಗಿ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಇದು ಬುದ್ಧಿಜೀವಿಗಳ ವ್ಯಾಪಾರಿಗಳ ರಾಶಿಯಾಗಿದೆ. ರಾಶಾಧಿಪತಿ ಬುಧ ಧನಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ ಹಾಗೂ ಪಂಚಮದಲ್ಲಿ ಶನಿ ಇದ್ದಾನೆ. ನೋಡಿ, ನಿಮ್ಮ ರಾಶಾಧಿಪತಿ ಧನಸ್ಥಾನದಲ್ಲಿದ್ದರೂ ನಿಮ್ಮ ರಾಶಿಯಲ್ಲಿರತಕ್ಕಂಥ ನೀಚಾವಸ್ಥೆಯಲ್ಲಿರುವ ಶುಕ್ರ ಹಾಗೂ ಪಂಚಮ ಸ್ಥಾನದಲ್ಲಿರುವಂತಹ ಶನಿ, ವ್ಯಯ ಸ್ಥಾನದಲ್ಲಿರುವಂತಹ ಚಂದ್ರ, ಈ ರೀತಿ ಪ್ರಮುಖ ಗ್ರಹಗಳ ದೋಷ ನಿಮಗೆ ಇವತ್ತು ಬಂದಿರುವುದರಿಂದ ಗ್ರಹಾರಾಧನೆ, ನವಗ್ರಹ ಸ್ತೋತ್ರ ಪಠಣ ಮಾಡುವುದರಿಂದ ನಿಮ್ಮ ಗ್ರಹ ದೋಷಗಳು ನಿವಾರಣೆಯಾಗಿ ನೀವು ಶುಭ ಫಲವನ್ನೇ ಪಡೆಯುತ್ತೀರಿ. ಮುಂದಿನ ರಾಶಿ ತುಲಾ. ತುಲಾ ರಾಶಿಯ ಅಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿ ನೀಚನಾಗಿದ್ದಾನೆ. ನಿಮ್ಮ ರಾಶಿಯಲ್ಲಿಯೇ ರವಿ ನೀಚ ಅವಸ್ಥೆಯಲ್ಲಿದ್ದಾನೆ. ನಿಮ್ಮ ರಾಶಿಯೇ ಇಂದ ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ನಿಮ್ಮ ರಾಶಿಯಲ್ಲಿ ರವಿ ನೀಚಾವಸ್ಥೆಯಲ್ಲಿದ್ದರೂ ಗುರು ಶನಿ ಇಬ್ಬರು ಅಶುಭ ಸ್ಥಾನದಲ್ಲಿದ್ದರೂ ನಿಮ್ಮ ಲಾಭ ಸ್ಥಾನದಲ್ಲಿರುವಂತಹ ಚಂದ್ರನು ನಿಮಗೆ ಒಳ್ಳೆಯ ಫಲವನ್ನೇ ನೀಡುತ್ತಾನೆ.
देवी आराधने शन शन आंजने उपासने खंडित शुभवे मुशि वृश्चिक वृश्चिक राशिया अधिपति मंगल पंचम स्थानदे वृश्चिक राशि के दशम स्थानी चंद्रे चंद्र दशम स्थानदे कीर्ति आरोग्य केस कार्य यशस्स पड़ी धनस्थान गुर आर्थिक अभिवृद्धि उंटे निम्म राशियल्लिरतक्कंत केतु निम्म केलस कार्यदल्लि विघ्नवन्नुंटुमाडुवुदरिंद संकष्टनाथ गणेश स्तोत्रवन्नु पठिसुवुदु ओळ्ळेयदु। मुंदिन राशि धनु धनुराशि अधिपति गुरु निम्म राशियल्ले इद्दाने निम्म राशियिंद द्वितीय स्थानदल्लि शनि इद्दाने निम्म स्थानद भाग्यदल्लि चंद्र इद्दाने व्यय स्थानदल्लि केतु इद्दाने केलवु ग्रहगळु निमगे अनुकूलवागियु केलवु ग्रहगळु अनानुकूलवागियु इदे। ग्रह दोष निवारणेगागि गायत्री मंत्र पठिसिरि गुरुवार उपवास माडिरि पुष्पराग रत्नवन्नु धरिसिरि ನಿಮಗೆ ಶುಭವಾಗುತ್ತದೆ। ಮುಂದಿನ ರಾಶಿ ಮಕರ ಮಕರ ರಾಶಿ ಅಧಿಪತಿ ಶನಿ ಮಕರ ರಾಶಿಯಲ್ಲಿಯೇ ಇದ್ದಾನೆ ಗುರು ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಇದ್ದಾನೆ ಗುರು ವ್ಯಯಸ್ಥಾನದಲ್ಲಿ ಇದ್ದರೂ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮಗೆ ಧನ ವ್ಯಯವಾಗುತ್ತದೆ ಆದರೆ ಅಷ್ಟಮದಲ್ಲಿರುವಂತ ಚಂದ್ರನು ನಿಮಗೆ ಆರೋಗ್ಯದ ತೊಂದರೆಯನ್ನು ಉಂಟು ಮಾಡುತ್ತಾನೆ ವಿಶೇಷವಾಗಿ ಹೊಟ್ಟೆಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ರಾಶಿಯಲ್ಲಿ ಇರತಕ್ಕಂತ ಶನಿಯ ಆರಾಧನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಮೇಮಾದೃಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಈ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ರಾಶಿ ಅಧಿಪತಿಯೇ ರಾಶಿಯಲ್ಲಿರುವ ದೋಷವು ನಿವಾರಣೆಯಾಗಿ ನೀವು ಶುಭಫಲವನ್ನೇ ಹೊಂದುತ್ತೀರಿ। ಮುಂದಿನ ರಾಶಿ ಕುಂಭ ಕುಂಭ ರಾಶಿ ಅಧಿಪತಿ ಶನಿ ವ್ಯಯ ಸ್ಥಾನದಲ್ಲಿದ್ದಾನೆ ಆದರೆ ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಗುರು ಇದ್ದಾನೆ ನಿಮ್ಮ ರಾಶಿಯ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ನೋಡಿ ದ್ವಿತೀಯ ಸ್ಥಾನದಲ್ಲಿ ಇರುವಂತ ಮಂಗಳ ವ್ಯಯ ಸ್ಥಾನದಲ್ಲಿ ಇರುವಂತ ಶನಿಯ ದೋಷ ನಿವಾರಣೆ ಮಾಡಿಕೊಂಡರೆ ನಿಮ್ಮ ರಾಶಿಗೆ ವಿವಾಹ ಗ್ರಹ ನಿರ್ಮಾಣ ಆಸ್ತಿ ಖರೀದಿ ಇತ್ಯಾದಿ ಕೆಲಸ ಕಾರ್ಯದಲ್ಲಿ ಖಂಡಿತ ಯಶಸ್ಸು ಉಂಟಾಗುತ್ತದೆ। ಮುಂದಿನ ರಾಶಿ ಮೀನ ಮೀನ ರಾಶಿ ಅಧಿಪತಿ ಗುರು ದಶಮ ಸ್ಥಾನದಲ್ಲಿದ್ದಾನೆ ಮೀನ ರಾಶಿಗೆ ಆರನೇ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ನಿಮ್ಮ ರಾಶಿಯಲ್ಲಿಯೇ ಮಂಗಳ ಇದ್ದಾನೆ ರಾಶಿಯಲ್ಲಿ ಮಂಗಳ ಇರುವುದು ಅಹಂಕಾರ ಉಗ್ರತೆ ಮತ್ತು ಕೆಲವು ದುಷ್ಟ ಜನರ ಪೀಡೆ ಬರುವ ಸಾಧ್ಯತೆ ಇದೆ ಹಾಗಾಗಿ ತೊಗರಿ ದಾನ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಂಡರೆ ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿರುವಂತಹ ಶನಿಯು ನಿಮಗೆ ಶುಭ ಫಲವನ್ನು ಉಂಟು ಮಾಡುತ್ತಾನೆ ಮಂಗಳವನ್ನು ಉಂಟು ಮಾಡಲಿ ಎಲ್ಲರಿಗೂ ಶುಭವಾಗಲಿ।